ನಮಸ್ಕಾರ. ಬಹಳಷ್ಟು ಜನ ಕೇಳ್ತಾರೆ ವಾರ್ತಾ ಇಲಾಖೆ, ವಾರ್ತಾ ಇಲಾಖೆ ಅಂದ್ರೆ ಏನು ಅಂತ. ವಾರ್ತೆಗೂ ಒಂದು ಇಲಾಖೆ ಬೇಕಾ ಅಂತ. ಆದರೆ ವಾರ್ತಾ ಇಲಾಖೆ ಅತ್ಯಂತ ಸ್ವಾತಂತ್ರ್ಯಪೂರ್ವ ಇಲಾಖೆ ಮತ್ತು ಅತ್ಯಂತ ಹಿರಿಯ ಇಲಾಖೆ. ಮತ್ತು ಈ ಇಲಾಖೆ ಬಗ್ಗೆ ಬಹಳಷ್ಟು ಸ್ವಾರಸ್ಯಕರ ಸಂಗತಿಗಳಿವೆ ಅನ್ನೋದು ಬಹುತೇಕ ಜನರಿಗೆ ಗೊತ್ತಿಲ್ಲ. ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ವಾರ್ತಾ ಇಲಾಖೆ ಅಂದರೆ ಒಂದು ಸ್ವಾತಂತ್ರ್ಯ ಪೂರ್ವ ಇಲಾಖೆ ಅಂತ. ಕರ್ನಾಟಕದಲ್ಲೇ ತಗೊಳ್ಳಿ, ಇದು ಮೈಸೂರು ಮಹಾರಾಜರ ಕಾಲದಿಂದನೂ ಈ ವಾರ್ತೆಗೋಸ್ಕರ ಮೀಸಲಿದ್ದ ವ್ಯಕ್ತಿಗಳಿದ್ದರು, ಜನ ಇದ್ದರು ಅಂತ. ಹೇಗೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇದೆಯೋ ಹಾಗೆ ವಾರ್ತಾ ಇಲಾಖೆ ಕೂಡ ಒಂದು ಸ್ವಾತಂತ್ರ್ಯ ಪೂರ್ವ ಇಲಾಖೆ. ವಿಶೇಷ ಅಂತಂದರೆ ಈ ಎಷ್ಟೋ ವಿಚಾರಗಳನ್ನ ಜನರಿಗೆ ಹೇಗೆ ತಿಳಿಸೋದು ಅನ್ನೋದಕ್ಕೆ ಈ ಹಿಂದೆ ಸರ್ಕಾರದಲ್ಲಿ ಅಂದರೆ ಮಹಾರಾಜರ ಕಾಲದಲ್ಲಿ ಕೂಡ ಈ ಹಳ್ಳಿ ಹಳ್ಳಿಗೆ ಡಂಗೂರ ಸಾರೋದಕ್ಕೆ ಜನ ನಿದ್ರು. ಬಹುಶಃ ನಮ್ಮ ವಾರ್ತಾ ಇಲಾಖೆಯಲ್ಲಿ ಅತ್ಯಂತ ಮೊದಲ ವಾರ್ತಾಧಿಕಾರಿ ಅಂದರೆ ಒಬ್ಬ ಡಂಗೂರ ಸಾರವನ್ನು ಅಂತಲೇ ಕರಿಬೋದು. ತದನಂತರ ಈ ವಾರ್ತಾ ಇಲಾಖೆ ಹಾಗೆ ಬೆಳ್ಕೊಂಬಂತು. ಸ್ವಾತಂತ್ರ್ಯ ಬಂದ ನಂತರ ಇದು ಗೃಹ ಇಲಾಖೆಯ ಒಂದು ಭಾಗವಾಗಿ ಇತ್ತು. ಬೆಂಗಳೂರಿನ ಅಟಾರ ಕಚೇರಿ ಅಂತ, ಈಗ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದೇ ಹೈಕೋರ್ಟ್ ಇದೆಯಲ್ಲ, ಅಲ್ಲಿ ಒಂದು ಕೊಠಡಿನಲ್ಲಿ ಒಬ್ಬ ವಾರ್ತಾಧಿಕಾರಿನ ನೇಮಿಸ್ಕೊತಾರೆ. ಅದು ನಮ್ಮ ಈ ಗೃಹ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಆ ಏಕ ವ್ಯಕ್ತಿ ವಾರ್ತಾಧಿಕಾರಿನಿಂದ ಇವತ್ತು ಇಲಾಖೆಯ ಒಂದು ಮಂಜೂರಾದ ಹುದ್ದೆಗಳ ಸಂಖ್ಯೆ ಅಂದರೆ 565 ಜನ ಇದ್ದಾರೆ ಈ ಇಲಾಖೆಯಲ್ಲಿ. ಏನು ಮಾಡುತ್ತೆ ಈ ಕೆಲಸ ಅನ್ನೋದು. ಮೊದಲು ಈ ಎಲ್ಲಿ ಈ ಕರ್ನಾಟಕ ಉಚ್ಚ ನ್ಯಾಯಾಲಯ ಇದೆಯೋ ಆ ಸ್ಥಳದಲ್ಲಿ ಅಟಾರ ಕಚೇರಿನಲ್ಲಿ ಏಕ ವ್ಯಕ್ತಿ ವಾರ್ತಾಧಿಕಾರಿ ಇದ್ನಲ್ಲ, ಅಲ್ಲಿಯಿಂದ ಸ್ವಲ್ಪ ಬೆಳೆದ ಈ ಇಲಾಖೆಗೆ ವಾರ್ತಾ ಇಲಾಖೆ ಅಂತ ಹೆಸರು ಕೊಟ್ಟಿದ್ದರು. ಅದು ಗೃಹ ಇಲಾಖೆಯಿಂದ ಬೇರ್ಪಟ್ಟು ವಾರ್ತಾ ಇಲಾಖೆ ಆಯಿತು. ಇದು ಬಾಲಬ್ರೂಯಿನಲ್ಲಿ ಒಂದು 2 ಕೊಠಡಿಗಳ ಕಚೇರಿಯಾಗಿ ಬಂತು. ತದನಂತರ ಪ್ರತಿ ಅಂದಿನ ಕಾಲದಲ್ಲಿ 19 ಜಿಲ್ಲೆ ಇತ್ತು, ನಂತರ 20 ಜಿಲ್ಲೆ ಆಯಿತು ವಿಶಾಲ ಮೈಸೂರು ರಾಜ್ಯದಲ್ಲಿ. ಆ 20 ಜಿಲ್ಲೆಗಳಲ್ಲೂ ಅಸ್ತಿತ್ವ ಪಡ್ಕೊತು ನಮ್ಮ ವಾರ್ತಾ ಇಲಾಖೆ. ಈ ವಾರ್ತಾ ಇಲಾಖೆ ಜೊತೆ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಅಂತ ಸೇರಿಕೊಂತು. ಪ್ರವಾಸೋದ್ಯಮ ಇಲಾಖೆ ಕೂಡ ಅದು ಪ್ರವಾಸಿಗರನ್ನ ಆಕರ್ಷಿಸೋದು ಮತ್ತು ವಾರ್ತಾ ಇಲಾಖೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿತ್ತು. ತದನಂತರ ಹಾಗೆ ಬೆಳೀತಾ ಇದ್ದು ವಾರ್ತಾ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರತ್ಯೇಕಗೊಂಡು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಂತ ಆಯಿತು. ಇದು 1970 ಪೂರ್ವಾರ್ಧದಲ್ಲಿ ಪ್ರಚಾರ ಇಲಾಖೆ ಅಂತಾಯಿತು. ಪ್ರಚಾರಕ್ಕೆ ಅಂದರೆ ಸರ್ಕಾರದ ವಿಚಾರಕ್ಕೆ ಪ್ರಚಾರ ಕೊಡಬೇಕು ಅನ್ನುವಂಥ ಸದುದ್ದೇಶ. ಆ ಸಂದರ್ಭದಲ್ಲಿ ಎಲ್ಲ ಅಭಿವೃದ್ಧಿ ಇಲಾಖೆಯ ಕಾರ್ಯಚಟುವಟಿಕೆಗಳಿಗೆ ಪ್ರಚಾರದ ಏಕೈಕ ವಾರಸುದಾರನಾಗಿ ವಾರ್ತಾ ಇಲಾಖೆ ಜನ್ಮ ತಾಳಿತು ಅಂತ ಹೇಳ್ಬೋದು. ತದನಂತರ ಮತ್ತೆ ಈ ವಾರ್ತಾ ಇಲಾಖೆ ವ್ಯಾಪಿಸಿಕೊಂಡು ತನ್ನ ಕಾರ್ಯಚಟುವಟಿಕೆಗಳನ್ನ ರಾಜ್ಯದಲ್ಲಿ 20 ಜಿಲ್ಲೆಗಳ ಜೊತೆಗೆ 16 ಉಪವಿಭಾಗಗಳಲ್ಲಿ ಕಚೇರಿನ ತೆರೆಯಿತು. ಸೊ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಬೆಳವಣಿಗೆ ಹೀಗೆ ಸಾಗ್ತಾ ಹೋದಾಗ ಪ್ರಚಾರ ಮಾಧ್ಯಮಗಳನ್ನ ಅದು ಅವಲಂಬಿಸಬೇಕಾಯಿತು. ಸರ್ಕಾರದ ವಿಚಾರನ ಜನರಿಗೆ ತಿಳಿಸೋದು, ಜನರ ವಿಚಾರನ ಸರ್ಕಾರಕ್ಕೆ ತಿಳಿಸೋದು, ಈ 2 ಕೆಲಸಗಳನ್ನ ಮಾಡ್ತಾ ಒಂದು ರೀತಿಯಲ್ಲಿ ಈ ಸರ್ಕಾರದ ರಾಯಭಾರಿ ಅಂತನೋ ಅಥವಾ ಸರ್ಕಾರದ ಸೇತುವೆ ಅಂತನೋ ಸರ್ಕಾರದ ಕಿವಿ ಮೂಗು ಬಾಯಿ ಅಂತನೋ ಆದ ವಾರ್ತಾ ಇಲಾಖೆ ಒಂದು ಹೊಸ ತಿರುವನ್ನು ಪಡೀತದೆ. ಎಲ್ಲ ಮಾಧ್ಯಮಗಳ ಬಳಕೆ ಮಾಡುತ್ತೆ. ಮುದ್ರಣ ಮಾಧ್ಯಮ ಪ್ರಬಲವಾಗಿದ್ದ ಕಾಲ, ಅದನ್ನು ಸಮರ್ಥವಾಗಿ ಬಳಸ್ಕೋಬೇಕು ಅಂತ ಸುದ್ದಿ ಬಿಡುಗಡೆಗೋಸ್ಕರ
ಸುದ್ದಿ ಮತ್ತು ಪತ್ರಿಕಾ ಶಾಖೆ, ಜಾಹೀರಾತು ಬಿಡುಗಡೆಗೋಸ್ಕರ ವಾಣಿಜ್ಯ ಪ್ರಚಾರ ಶಾಖೆ ಮತ್ತು ಈ ಎರಡೂ ಶಾಖೆಗಳನ್ನ ಸಮರ್ಥವಾಗಿ ನಡೆಸ್ಕೊಂಡು ಹೋಗೋದು, ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಮತ್ತೆ ಕಾರ್ಯಚಟುವಟಿಕೆಗಳು ಹೆಚ್ಚಾದಾಗ ಛಾಯಾಚಿತ್ರ ಮತ್ತು ಚಲನಚಿತ್ರ ಶಾಖೆ ಈ ಮೂರು ಶಾಖೆಗಳು ಬರುತ್ತವೆ. ತದನಂತರ ನಾವೇ ಯಾಕೆ ಈ ಹೆಚ್ಚಾಗಿ ಪ್ರಚಾರಕ್ಕೆ ಒಂದು ಹೊಸ ಆಯಾಮ ಕೊಡಬಾರ್ದು ಅಂತ, 55 ವರ್ಷಗಳ ಹಿಂದೆ ಜನಪದ ಮತ್ತು ಮಾರ್ಚ್ ಆಫ್ ಕರ್ನಾಟಕ ಅಂತ ಎರಡು ಮಾಸಪತ್ರಿಕೆಗಳನ್ನ ಇಲಾಖೆ ಹೊರತರುತ್ತೆ. ಜನಪದ ಮಾಸಪತ್ರಿಕೆ ಅತ್ಯಂತ ಜನಪ್ರಿಯ ಮಾಸಪತ್ರಿಕೆಯಾಗಿ ಇಂದಿಗೂ ಕೂಡ ಇದೆ. ಮತ್ತು ಈ ಮಾರ್ಚ್ ಆಫ್ ಕರ್ನಾಟಕ ಕೂಡ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಒಂದು ಹೆಮ್ಮೆಯ ಪ್ರಕಟಣೆಯಾಗಿ ಅದು ಜೀವಂತವಾಗಿದೆ. ಇದಕ್ಕಾಗಿ ಮತ್ತು ಇದರ ಜೊತೆಗೆ ಕಾಲಕಾಲಕ್ಕೆ ಒಂದು ಮುಖ್ಯಮಂತ್ರಿಯವರ 105 ದಿನ, ಮುಖ್ಯಮಂತ್ರಿಯವರ 1 ವರ್ಷದ ಸಾಧನೆ, ಸರ್ಕಾರದ 1 ವರ್ಷದ ಸಾಧನೆ, 2 ವರ್ಷದ ಸಾಧನೆ, ಹೀಗೆ ವರ್ಷಾವರ್ಷವು ಸಾಧನೆಗಳ ಸಂದರ್ಭದಲ್ಲಿ ವಿಶೇಷ ಪ್ರಕಟಣೆಗಳನ್ನು ಹೊರತರುವಂಥದ್ದು, ಮತ್ತು ಕಾರ್ಯಕ್ರಮ ಮತ್ತು ಕಾರ್ಯಚಟುವಟಿಕೆಗಳ ಯೋಜನೆ ಮತ್ತು ಸಾಧನೆಗಳ ಒಂದು ಮಡಿಕೆ ಪತ್ರ, ಭಿತ್ತಿಪತ್ರ, ಈ ಥರ ಎಲ್ಲ ಪತ್ರಗಳನ್ನ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಕಟಣಾ ಶಾಖೆನೇ ರೂಪುಗೊಳ್ಳುತ್ತೆ. ಮತ್ತು ಪ್ರಕಟಣಾ ಶಾಖೆ ವ್ಯಾಪ್ತಿಯಲ್ಲಿ ಹೆದ್ದಾರಿ ಫಲಕಗಳು, ರಾಜ್ಯದಲ್ಲಿ 2091 ಹೆದ್ದಾರಿ ಫಲಕಗಳು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸ್ವಾಮ್ಯದಲ್ಲಿ ಇದೆ. ನಾನು ಹೇಳ್ದಂಗೆ ಸುದ್ದಿ ಮತ್ತು ಪತ್ರಿಕಾ ಶಾಖೆ, ವಾಣಿಜ್ಯ ಪ್ರಚಾರ ಶಾಖೆ, ಪ್ರಕಟಣಾ ಶಾಖೆ ಆಯಿತು. ಮತ್ತು ಇದರ ಜೊತೆಗೆ ಮತ್ತೊಂದು ವಿಶೇಷ ಒಂದು ಶಾಖೆ ಜನ್ಮ ತಾಳುತ್ತೆ, ಅದು ಕ್ಷೇತ್ರ ಪ್ರಚಾರ ಶಾಖೆ. ಹಳ್ಳಿ ಹಳ್ಳಿಗೂ ಹೋಗಿ ಒಂದು ನಾಟಕಗಳನ್ನ, ಸರ್ಕಾರದ ಸಂದೇಶಗಳನ್ನು ಅಳವಡಿಸಿಕೊಂಡು ರೂಪಿಸುವ ನಾಟಕಗಳನ್ನ ಹಳ್ಳಿ ಹಳ್ಳಿನಲ್ಲಿ ಪ್ರಸ್ತುತಪಡಿಸುವಂಥ ಕಾರ್ಯಕ್ರಮವಾಗುತ್ತೆ. ರಾಜ್ಯದ ಎಲ್ಲ 30 ಜಿಲ್ಲೆಗಳಲ್ಲಿ ಒಂದು ವಿಡಿಯೋ ಆನ್ ವೀಲ್ಸ್ ಅಂದರೆ ಈ ಸಿನಿಮಾ ತೋರಿಸೋದು, ಹಾಡೋದಕ್ಕೆ ಜಾನಪದ ಕಲಾವಿದರು, ನಾಟಕ ಮಾಡೋಕ್ಕೆ ನಾಟಕ ಕಲಾವಿದರು ಸೇರಿಕೊಂಡು ಹಳ್ಳಿ ಹಳ್ಳಿ ಭೇಟಿ ಮಾಡೋದು, ತಿಂಗಳಿಗೆ 10 ದಿನ 20 ಹಳ್ಳಿಗೆ, ಅಂದರೆ 30 ಜಿಲ್ಲೆಗಳು ಅಂದರೆ 60 ದಿನಕ್ಕೆ 60 ನಾಟಕಗಳನ್ನ, ಆ ಥರ 30 ಜಿಲ್ಲೆಗಳಲ್ಲಿ ಅಂದರೆ 600 ನಾಟಕಗಳು ಒಂದು ತಿಂಗಳಿಗೆ. ಬಟ್ ನಾವು 600 ಹಳ್ಳಿಗಳಿಗೆ ಭೇಟಿ ನೀಡಿ ನಾಟಕದ ಮೂಲಕ ಜನರಿಗೆ ಸಂದೇಶ ತಿಳಿಸುವಂಥ ಕಾರ್ಯಕ್ರಮ ನಡೀತಾ ಇತ್ತು. ತದನಂತರ ಈಗ ತಂತ್ರಜ್ಞಾನ ವೃದ್ಧಿಯಾಗಿ ಈಗ LED ವೆಹಿಕಲ್ಸ್, ವಿಡಿಯೋ ಆನ್ ವೀಲ್ಸ್ನಲ್ಲಿ ಸರ್ಕಾರಿ ಸಂದೇಶನ ಪ್ರಚಾರ ಮಾಡುವಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಬೀದಿ ನಾಟಕ ಕಲಾವಿದರಿಗೂ ಒಂದು ಜೀವನ ಕೊಡಬೇಕು ಅಂತ ಈ ಕಡೆ ಸಾಂಪ್ರದಾಯಿಕ ಕಲೆ ಮತ್ತು ಈ ಕಡೆ ನಾವೀನ್ಯ ಕಲೆ ಎರಡನ್ನೂ ಅಳವಡಿಸ್ಕೊಂಡು ವಾರ್ತಾ ಇಲಾಖೆ ಈ ಪ್ರಚಾರದ ಪಥದಲ್ಲಿ ಮುನ್ನಡೀತಾ ಇದೆ. ಈ ಕ್ಷೇತ್ರ ಪ್ರಚಾರ ವಿಭಾಗದ ಮತ್ತೊಂದು ವಿಶೇಷ ಆಕರ್ಷಣೆ ಅಂತಂದರೆ ವಸ್ತು ಪ್ರದರ್ಶನಗಳನ್ನ ಏರ್ಪಡಿಸುವಂಥದ್ದು. ಪ್ರಮುಖ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದರೆ ವಾರ್ತಾ ಇಲಾಖೆ ವಸ್ತು ಪ್ರದರ್ಶನ ಇರ್ತದೆ. ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಿಶೇಷ ಮಳಿಗೆ ಇದ್ದೇ ಇರುತ್ತೆ. ಇದೇ ರೀತಿ ಪ್ರಮುಖ ಏನು ಜಾತ್ರೆಗಳು, ಸಂತೆಗಳು, ಇಲ್ಲೆಲ್ಲ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸುವಂಥದ್ದು ಈ ವಾರ್ತಾ ಮತ್ತು ಇಲಾಖೆಯ ಕಾರ್ಯಚಟುವಟಿಕೆಗಳ ಒಂದು ಭಾಗವಾಗಿದೆ. ಇದಕ್ಕಿಂತ ಮಿಗಿಲಾಗಿ ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ ಪ್ರಪ್ರಥಮ ಬಾರಿಗೆ 50 ವರ್ಷಗಳ ಹಿಂದೆ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ಈ ಗಣರಾಜ್ಯೋತ್ಸವ ಸ್ತಂಭದ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರನ ನಾವು ಪ್ರದರ್ಶಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಅಂದರೆ ನಮ್ಮ ಕರ್ನಾಟಕದ ಸಂಸ್ಕೃತಿ, ಕನ್ನಡ ನೆಲ ಜಲ ಮತ್ತು ಕನ್ನಡಿಗರ ಹೆಮ್ಮೆ ಮತ್ತು ವಿಶೇಷತೆ ಎಲ್ಲವನ್ನು ಅಡಕಗೊಳಿಸುವಂಥ ಒಂದು ವಿಚಾರ
ಒಂದು ಪ್ರದೇಶದ ಪರಿಚಯ ಈಗ ಕೊಡಗಿನ ಕಾಫಿ ಅಂತಂದ್ರೆ ಅದೇ ಒಂದು ವಿಶೇಷ ಚನ್ನಪಟ್ಟಣದ ಆಟಿಕೆಗಳು ಅಂದ್ರೆ ಅದೇ ಒಂದು ವಿಶೇಷ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ನೆನಪಿಸೋದು ಅಂದ್ರೆ ಅದೇ ಒಂದು ವಿಶೇಷ ಮೈಸೂರಿನ ಮಹಿಷಾಸುರನ ತೋರಿಸೋದು ಅಂತಲೇ ಮೈಸೂರಿನ ಮತ್ತೆ ಪ್ರವಾಸಿಗರನ್ನ ಮತ್ತೆ ದಸರಾದಲ್ಲಿ ಮೈಸೂರಿನಲ್ಲಿ ಜನಗಳನ್ನು ಆಕರ್ಷಣೆ ಮಾಡುವಂಥ ಎಲ್ಲ ವಿಚಾರಗಳು ಒಂದು ಸ್ತಬ್ಧ ಚಿತ್ರದ ಮೂಲಕ ಮತ್ತು ನಮ್ಮಲ್ಲಿನ ಜಾನಪದ ಕಲೆಗಳು ನಮ್ಮಲ್ಲಿನ ಜನಪದರ ಲಾವಣಿ ಹಾಡುಗಳು ಇಲ್ಲಿನ ಸಂಗೀತ ಇವೆಲ್ಲವನ್ನು ಕರ್ನಾಟಕ ಸಂಗೀತ ಅಂತಂದರೆ ಇಡೀ ಸಂಗೀತ ಲೋಕದಲ್ಲೇ ವಿಶೇಷ ಇದೆ ಇವೆಲ್ಲವನ್ನು ಪರಿಚಯಿಸುವಂಥ ರಾಷ್ಟ್ರದ ಜನರಿಗೆ ಮತ್ತು ದೇಶಿ ವಿದೇಶಿ ಜನರಿಗೆ ಪರಿಚಯಿಸುವಂಥ ಒಂದು ವಿಶೇಷ ಕಾರ್ಯಕ್ರಮನ ಈ ಸ್ತಬ್ಧ ಚಿತ್ರದ ಮೂಲಕ ನಾವು ಆಯೋಜಿಸ್ತಾ ಇದ್ದೇವೆ. ವಾರ್ತಾ ಇಲಾಖೆ ಚಲನಚಿತ್ರ ವಿಭಾಗದಲ್ಲಿ ಶೂಟಿಂಗ್ ಪರ್ಮಿಷನ್ ಕೊಡ್ತೀವಿ ಮತ್ತು ಸಹಾಯಧನ ಕೊಡ್ತೀವಿ ಅಂತ ಹೇಳ್ತಾ ಇದ್ದೆ. ಅದರ ಜೊತೆಗೆ ಮತ್ತೊಂದು ಮಹತ್ತರ ಕಾರ್ಯ ಅಂದರೆ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಮಾಡಬೇಕು ಮತ್ತು ಗುಣಾತ್ಮಕ ಚಲನಚಿತ್ರಗಳು ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಬರಬೇಕು ಅಂತ. ಈ ಕಾರಣಕ್ಕೋಸ್ಕರ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭನ ನಾವು ಆಯೋಜಿಸ್ತೇವೆ. ಜೀವಿತಾವಧಿ ಸಾಧನೆ ಮಾಡಿರುವ ಕಲಾವಿದರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ, ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ಇದರ ಜೊತೆಗೆ 40 ಹೆಚ್ಚು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗಳು, ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಗಳು, ಅತ್ಯುತ್ತಮ ನಟ ನಟಿಯರ ಪ್ರಶಸ್ತಿಗಳು, ಅತ್ಯುತ್ತಮ ಸಂಸ್ಕರಣೆ ಮಾಡಿರುವಂತಹ ಪ್ರಶಸ್ತಿಗಳು, ಈ ತರ ಪ್ರಶಸ್ತಿಗಳು ಮಾಡಿರೋದ್ರ ಬಗ್ಗೆನೂ ನಾವು ಎಲ್ಲ ರೀತಿಯ ಪ್ರೀತಿ ಮತ್ತು ಪ್ರೋತ್ಸಾಹ ಕೊಟ್ಟು ಚಲನಚಿತ್ರ ಕಲಾವಿದರು ಕಾರ್ಮಿಕರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಅತಿ ಮುಖ್ಯವಾದ ಮಾತು. ಮತ್ತೆ ಈ ಚಲನಚಿತ್ರ ಏನು ಶೂಟಿಂಗ್ ಪರ್ಮಿಷನ್ನು ಮತ್ತೆ ತದನಂತರ ಸಹಾಯಧನ ಅಂತ ಹೇಳಿದೆ. ಇದರ ಜೊತೆಗೆ ಚಲನಚಿತ್ರ ಕಾರ್ಮಿಕರು ಸಂಕಷ್ಟದಲ್ಲಿದ್ರೆ ಅವರಿಗೆ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮೂಲಕ ನೆರವು ಕೊಡ್ತಾ ಇದ್ದೀವಿ. ಮತ್ತೆ ಕರ್ನಾಟಕ ಕಂಠೀರವ ಸ್ಟುಡಿಯೋಸ್ ಅಂತಿದೆ, ಅದು ನಮ್ಮ ಚಲನಚಿತ್ರ ಅತ್ಯಂತ ಭಿನ್ನವಾಗಿ ಕಾರ್ಯನಿರ್ವಹಿಸುವಂಥ ಶಾಖೆಯಾಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಯಾವುದೇ ಒಂದು ಗಣ್ಯರು ಅಥವಾ ಒಂದು ಪ್ರಮುಖ ಕಾರ್ಯಕ್ರಮ, ಒಂದು ವಿಶೇಷ ಸಮಾರಂಭ ಯಾವುದೇ ನಡೆದರೂ ಅಲ್ಲಿನ ಛಾಯಾಚಿತ್ರಗಳನ್ನ ವಾರ್ತಾ ಇಲಾಖೆಯ ಛಾಯಾಚಿತ್ರಗಾರರು ಅಥವಾ ಛಾಯಾಗ್ರಾಹಕರು ತೆಗಿತಾ ಇದ್ದರು. ಈಗ ಸುಮಾರು 75 ವರ್ಷದಿಂದ ವಾರ್ತಾ ಇಲಾಖೆಯಲ್ಲಿ ಸಂಗ್ರಹ ಇರುವಂಥ ಛಾಯಾಚಿತ್ರಗಳ ಸಂಖ್ಯೆ 8.5 ಲಕ್ಷಕ್ಕೂ ಹೆಚ್ಚು ಮೀರಿದೆ. ಅದರಲ್ಲಿ 6 ಲಕ್ಷಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನ ನಾವೀಗ ಡಿಜಿಟಲೈಸೇಷನ್ ಹಂಗಂದರೆ ಅಂಕಿತೀಕರಣ ಅಂತ ಮಾಡಿಟ್ಟಿದ್ದೀವಿ. ಅಂದರೆ ಇದು ಮುಂದಿನ 100 ಕಾಲಕ್ಕೂ ಅದು ಉಳಿಬೇಕು, ಸಂಗ್ರಹ ಯೋಗ್ಯ ದಾಖಲೆಯಾಗಿ ಒಂದು ಚರಿತ್ರೆಯನ್ನು ಹೇಳುವಂಥ ವಸ್ತುವಾಗಿ ಉಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ತದನಂತರ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಚಲನಚಿತ್ರ ಚಟುವಟಿಕೆಗಳಿಗೆ ವಾರ್ತಾ ಇಲಾಖೆ ಪೂರಕ ನೆರವು ಕೊಡ್ತಾ ಇದೆ. 1967 ಈ ಚಲನಚಿತ್ರ ಶಾಖೆ ಅಸ್ತಿತ್ವಕ್ಕೆ ಬಂದಾಗಲಿಂದ ಕನ್ನಡ ಚಲನಚಿತ್ರಗಳು ಉಳಿಬೇಕು, ಬೆಳಿಬೇಕು, ಬೆಳಗಬೇಕು ಅನ್ನುವಂಥ ಸದುದ್ದೇಶ ಸರ್ಕಾರದ್ದಾಗಿತ್ತು. ಆ ಕಾಲಕ್ಕೆ 1 ಲಕ್ಷ ರೂಪಾಯಿ ಸಹಾಯಧನ ಕನ್ನಡ ಚಲನಚಿತ್ರಕ್ಕೆ 1 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದರು. ತದನಂತರ 5 ಲಕ್ಷ ಹೀಗೆ ಆಗಿ ಪ್ರಸ್ತುತ 10 ಲಕ್ಷ ರೂಪಾಯಿ ಸಹಾಯಧನವನ್ನು ಕನ್ನಡ ಚಲನಚಿತ್ರ ಗುಣಾತ್ಮಕ ಕನ್ನಡ ಚಲನಚಿತ್ರಕ್ಕೆ 10 ಲಕ್ಷ ರೂಪಾಯಿ ಸಹಾಯಧನ ನಾವು ಕೊಡ್ತಾ ಇದ್ದೀವಿ. ಪ್ರಸ್ತುತ ಸರ್ಕಾರದಲ್ಲಿ 200 ಕನ್ನಡ ಚಲನಚಿತ್ರಗಳಿಗೆ ನಾವು ಸಹಾಯಧನ 10 ಲಕ್ಷ ರೂಪಾಯಿದಂತೆ ಸಹಾಯಧನ ಕೊಡಲಿಕ್ಕೆ ಒಂದು ಅವಕಾಶ ಇದೆ. ಅದರಲ್ಲಿ ಮಕ್ಕಳ ಚಿತ್ರಗಳಿಗೆ ಮತ್ತು ಐತಿಹಾಸಿಕ ಚಿತ್ರಗಳಿಗೆ 25 ಲಕ್ಷ ರೂಪಾಯಿ ಸಹಾಯಧನ ಕೊಡುವಂಥ ಯೋಜನೆ ನಮ್ಮಲ್ಲಿದೆ. ಮತ್ತು ಯಾವುದೇ ಒಂದು ಚಲನಚಿತ್ರಕ್ಕೆ ಚಿತ್ರೀಕರಣ ಆಗಬೇಕಾದ್ರೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ
ಒಂದು ಚಿತ್ರೀಕರಣ ನಡೀಬೇಕಾದ್ರೆ ಅದಕ್ಕೆ ಚಿತ್ರೀಕರಣಕ್ಕೆ ಅನುಮತಿ ಶೂಟಿಂಗ್ ಪರ್ಮಿಷನ್ನ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಕೊಡುತ್ತೆ. ಅದು ಒಂದು ಕಾರಾಗೃಹದಲ್ಲಿರ್ಬೋದು, ಒಂದು ದೇವಸ್ಥಾನದಲ್ಲಿರ್ಬೋದು, ಒಂದು ಉದ್ಯಾನದಲ್ಲಿರ್ಬೋದು, ಒಂದು ಅರಮನೆಯಲ್ಲಿರ್ಬೋದು. ಎಲ್ಲೇ ಒಂದು ಚಿತ್ರೀಕರಣ ನಡೀಬೇಕಾದರೆ ನಮ್ಮ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಕನ್ನಡ ಭಾಷೆದಿರ್ಬೋದು ಅಥವಾ ಇತರೆ ಯಾವುದೇ ಭಾಷೆಯ ಚಲನಚಿತ್ರ ಇರ್ಬೋದು ಅಥವಾ ಒಂದು ಜಾಹೀರಾತು ಚಿತ್ರೀಕರಣ ಇರ್ಬೋದು ಅಥವಾ ಸಾಕ್ಷ್ಯಚಿತ್ರ ಇರ್ಬೋದು, ಯಾವುದೇ ಚಿತ್ರೀಕರಣ ನಡೀಬೇಕಾದರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅನುಮತಿ ಅತ್ಯವಶ್ಯಕ. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ದೂರದರ್ಶನದಲ್ಲಿ ಅಂದರೆ ಒಟ್ಟಾರೆ ಟೆಲಿವಿಷನ್ನ ಧಾರಾವಾಹಿಗಳು ಏನಿದೆ ಅದಕ್ಕೂ ಕೂಡ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಚಿತ್ರೀಕರಣಕ್ಕೆ ಅನುಮತಿ ನೀಡ್ತಾ ಇದೆ. ಇದೆಲ್ಲಕ್ಕಿಂತ ಭಿನ್ನ ಎಲ್ಲ ಇಲಾಖೆಗಳಲ್ಲಿದ್ದಂತೆ ವಾರ್ತಾ ಇಲಾಖೆಯಲ್ಲೂ ಒಂದು ಆಡಳಿತ ನೋಡ್ಕೊಳ್ಳೋಕೆ ಒಂದು ಆಡಳಿತ ಶಾಖೆ ಇದೆ, ಮತ್ತು ಒಂದು ಲೆಕ್ಕಪತ್ರ ನೋಡ್ಕೊಳ್ಳೋಕ್ಕೆ ಒಂದು ಲೆಕ್ಕಪತ್ರ ಶಾಖೆ ಇದೆ. ಇದರಲ್ಲಿ ಏನು ವಿಶೇಷತೆ ಇಲ್ಲ. ಮತ್ತು ಆಡಳಿತ ಶಾಖೆ ವ್ಯಾಪ್ತಿಯಲ್ಲಿ ಒಂದು ವಾಹನ ಶಾಖೆ ಅಂತ, ವಾಹನಗಳ ನಿರ್ವಹಣೆಗೆ, ತದನಂತರ ಸಮನ್ವಯತೆಗೋಸ್ಕರ ಒಂದು ಶಾಖೆ, ಮತ್ತು ಐ ಟಿ ಹಬ್ ಅಂತ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ವ್ಯಾಪ್ತಿ ಮತ್ತು ಅದರ ಹರಿವು ಜಾಸ್ತಿ ಇರೋದರಿಂದ ಅದಕ್ಕೋಸ್ಕರ ಐ ಟಿ ಹಬ್ ಅಂತ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಬ್ ಅಂತ, ಅದಕ್ಕೂ ಒಂದು ಶಾಖೆ ಇದೆ. ಮತ್ತು ಯೋಜನಾ ಶಾಖೆ ಅಂತ, ಅದು ಆಡಳಿತ ಶಾಖೆ ವ್ಯಾಪ್ತಿಯಲ್ಲಿ ಮುಂದೆ ಏನು ಹೊಸ ಕಾರ್ಯಕ್ರಮ ಹಮ್ಮಿಕೋಬೋದು, ಯಾವ ಕಟ್ಟಡಕ್ಕೆ ಒಂದು ನವೀಕರಣ ಮಾಡೋದು ಅಥವಾ ಹೊಸ ಕಟ್ಟಡ ಮಾಡೋದು, ಈ ಥರ ಚಿಂತನೆಗಳಿಗಾಗಿ ಒಂದು ಯೋಜನಾ ಶಾಖೆ ಇದೆ. ಒಟ್ಟಾರೆ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯಲ್ಲಿ 12 ಶಾಖೆಗಳಿದೆ. ಈ 12 ಶಾಖೆಗಳು ಒಂದಕ್ಕೊಂದು ಸಮನ್ವಯ ಸಾಧಿಸಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ. ಈಗ ಇಲಾಖೆ ಇನ್ನೊಂದು ಸ್ವಾರಸ್ಯಕರ ವಿಚಾರನ ನಾನು ತಮಗೆ ಹೇಳಬಯಸ್ತೇನೆ. ಈ ವಾರ್ತಾ ಇಲಾಖೆಯದು ಕೇಂದ್ರ ಕಚೇರಿ ಇರುವಂಥದ್ದು ವಾರ್ತಾ ಸೌಧ ಅಂತ. ನಮ್ಮಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಇದೆ, ಅಲ್ಲಿನ ಕಟ್ಟಡಗಳನ್ನ ನಾವು ವಾರ್ತಾ ಭವನ ಅಂತ ಕರಿತೀವಿ. ಆದರೆ ಇಡೀ ರಾಜ್ಯದಲ್ಲಿ ಪ್ರಧಾನ ಕಚೇರಿ ಆಗಿರೋದ್ರಿಂದ ಇದು ವಾರ್ತಾ ಸೌಧ ಅಂತ ನಮ್ಮ ಕೇಂದ್ರ ಕಚೇರಿ ಕಟ್ಟಡವನ್ನು ಕರಿತೇವೆ. ಈ ವಾರ್ತಾ ಸೌಧ ಕಟ್ಟಡ ಹೇಗೆ ಬಂತು ಅಂದರೆ, ತಮಗೆ ಹೇಳ್ದಂಗೆ ಇಲ್ಲಿ ಅಟಾರ ಕಚೇರಿನಲ್ಲಿ ಏಕ ಕೊಠಡಿನಿಂದ ಇದ್ದ ಈ ಇಲಾಖೆ ತದನಂತರ ಒಂದು ಇಲಾಖೆಯ ಸ್ವರೂಪ ಪಡ್ಕೊಂಡು ವಾರ್ತಾ ಮತ್ತು ಪ್ರಚಾರ ಇಲಾಖೆಯಾಗಿ ರೂಪುಗೊಂಡಾಗ ಬಾಲಬುರುವಿಗೆ ಹೋಯಿತು, ಬಾಲಬುರುವಿನಿಂದ ಇಲ್ಲಿನ ಕಟ್ಟಡಕ್ಕೆ ಬಂತು. ಇದು ಇನ್ಫೆಂಟ್ರಿ ರಸ್ತೆಯಲ್ಲಿರೋದು ಈ ಕಟ್ಟಡ. ಈ ಕಟ್ಟಡ ಒಂದು ಪಾರಂಪರಿಕ ಕಟ್ಟಡ ಆಗಿತ್ತು. ಇದರಲ್ಲಿ ಅತ್ಯಂತ ಸ್ವಾರಸ್ಯಕ ವಿಚಾರ ಅಂತಂದರೆ, ಮೊದಲನೇದು ಈ ಕಟ್ಟಡ ಕಾರ್ಮಿಕ ಇಲಾಖೆ ವ್ಯಾಪ್ತಿಯಲ್ಲಿತ್ತು ಅಂತ ಅಂತಾರೆ. ಅದರ ಹಿಂದೆ ಭಾಳಷ್ಟು ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ನೋಡಿದಾಗ ನಿಮಗೆ ಒಂದೆರಡು ಸ್ವಾರಸ್ಯಕ ವಿಚಾರನ ತಿಳಿಸ್ತೀನಿ. ಈ ಕಟ್ಟಡ ಮತ್ತು ಈ ಸ್ಥಳದ ಮಹಿಮೆ ಏನು ಅಂದರೆ, ಇದನ್ನು ಹಾರ್ಸ್ಲಿ ಬ್ರದರ್ಸ್ ಅಂತೇಳಿ ಬ್ರಿಟಿಷ್ ಅನ್ನೋರು ಒಂದಿಬ್ಬರು ಅಣ್ಣ ತಮ್ಮಂದರು ಈ ಕಟ್ಟಡನ ಮಾಡಿಕೊಂಡಿದ್ದರು. ಇಲ್ಲಿ ಅವರು ಕುದುರೆ ಜೂಜ್ಗೋಸ್ಕರ ಕುದುರೆಗಳನ್ನ ತಂದಿಟ್ಕೊಂಡಿದ್ದರು, ಕುದುರೆ ಲಾಯ ಇತ್ತು, ಮತ್ತು ಅವರು ಉಳ್ಕೊಳ್ಳೋಕ್ಕೋಸ್ಕರ ಒಂದು ಪಾರಂಪರಿಕ ಕಟ್ಟಡ ಇತ್ತು. ಮತ್ತು ಹಿಂದೆ ಒಂದು ಹೊಸದಾಗಿ ನಾವು ನಂತರ 70ರ ದಶಕದಲ್ಲಿ ಒಂದು ಕಟ್ಟಡ ಕಟ್ಟಿಕೊಂಡಿದ್ವಿ. ಈ ಹಾರ್ಸ್ಲಿ ಬ್ರದರ್ಸ್ ಏನು ಮಾಡ್ತಾರೆ, ಆಗ ಗೋಪಾಲ್ ರಾವ್ ಅನ್ನೋ ಕುದುರೆ ಜೂಜ್ನಲ್ಲಿ ನಷ್ಟ ಅನುಭವಿಸ್ತಾರೆ. ಆದ್ದರಿಂದ ಮತ್ತೆ ಆ ಕುದುರೆ ಜೂಜ್ಗೆ ಹೋಗಬೇಕಾದ್ರೆ ಅವರಿಗೆ ಹಣ ಬೇಕಾಗತ್ತೆ. ಆ ಹಣದ ಅವಶ್ಯಕತೆಗಾಗಿ ಈ ಕಟ್ಟಡನ ಅವರು ಗೋಪಾಲ್ ರಾವ್ ಅನ್ನೋರ ಹತ್ರ ಅಡ ಇಡ್ತಾರೆ. ಈ ಗೋಪಾಲ್ ರಾವ್ ಅನ್ನೋನು ಆ ಕಾಲದಲ್ಲಿ ಅತ್ಯಂತ ವಂಚಕ. ಈ ವಂಚಕ ಏನು ಮಾಡ್ತಾನೆ, ಎಲ್ಲರಿಗೆ ಒಂದಕ್ಕೆ 4 ಬಡ್ಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 25 ಸಾ ಅಂದರೆ 25,000
ಸಾಲ ಕೊಡೋದು ಅಥವಾ 2 ಲಾ ಅಂದ್ರೆ 2 ಲಕ್ಷ ರೂಪಾಯಿ ತಗೊಂಡು ಹೋಗೋದು ಆ ಬಡ್ಡಿ ವ್ಯವಹಾರನ ಮಾಡ್ತಾ ಇರ್ತಾನೆ ಈತ ಎಷ್ಟು ಜನಕ್ಕೆ ವಂಚನೆ ಮಾಡಿದಾನೆ ಅಂದ್ರೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಸಿವಿ ರಾಮನ್ಗೂ ಕೂಡ ಅವರು ನೊಬೆಲ್ ಪ್ರಶಸ್ತಿನ ಇವನು ತಗೊಂಡು ಹೋಗ್ಬಿಟ್ಟು ಆ ಪ್ರಶಸ್ತಿದು ಮೊತ್ತನ ವಂಚನೆ ಮಾಡಿದ ಅಂತ ಹೇಳ್ತಾರೆ ಅವರು ಹೇಳಿದ್ರು ನೊಬೆಲ್ ಪ್ರಶಸ್ತಿ ನನಗೆ ಬರಬಾರ್ದಿತ್ತು ಅವನಿಗೆ ಬರಬೇಕಿತ್ತು ಅವನಿಗೆ ದಕ್ತು ಅಂತ ಹೇಳಿಬಿಟ್ರು ಯಾಕಂದ್ರೆ ಈ ವ್ಯಕ್ತಿ ನಿನ್ನ ಏನು ಮಾಡಕಾಗಲಿಲ್ಲ ಸೊ ಹಾರ್ಸ್ಲಿ ಬ್ರದರ್ಸ್ ಕೂಡ ಈ ಗೋಪಾಲರಾವ್ ಹತ್ರ ಸಾಲ ತಗೊಂಡಿರ್ತಾರೆ ಇವ್ರಿಗೆ ಸಾಲ ಕಟ್ಟಕ್ಕಾಗಲ್ಲ ಮತ್ತು ಗೋಪಾಲರಾವ್ ಎಲ್ಲರಿಗೂ ಸಾಲ ಮಾಡಿಬಿಟ್ಟು ಅವನು ದುಡ್ಡು ಎಲ್ಲರ ದುಡ್ಡು ತಗೊಂಡು ಓಡೋಗ್ತಾನೆ ಆದ್ದರಿಂದ ಸರ್ಕಾರ ಏನು ಮಾಡುತ್ತೆ ಈ ಗೋಪಾಲರಾವ್ ಸ್ವಾಧೀನದಲ್ಲಿದ್ದ ಈ ಪ್ರಸ್ತುತ ಕಟ್ಟಡ ಮತ್ತು ಪ್ರಾಂಗಣ ಕಂಪ್ಲೀಟು ಇಲ್ಲಿ ಎಲ್ಲ ಜಾಗನ ಸರ್ಕಾರ ವಶಕ್ಕೆ ತಗೊಳುತ್ತೆ ಆ ವಶಕ್ಕೆ ತಗೊಂಡದ ಆ ಸಂದರ್ಭದಲ್ಲಿ ಇದು ಕಾರ್ಮಿಕ ಇಲಾಖೆಗೋಸ್ಕರ ಇದು ಕಟ್ಟಡನ ಕೊಡುತ್ತೆ ಕಾರ್ಮಿಕ ಇಲಾಖೆ ಇಲ್ಲಿ ಕೆಲವು ದಿನಗಳು ಕೆಲಸ ಮಾಡುತ್ತೆ ಕಾರ್ಮಿಕ ಇಲಾಖೆ ನಂತರ ಬನ್ನೇರುಘಟ್ಟ ರಸ್ತೆಯಲ್ಲಿ ಅವ್ರದ್ದೇ ಆದ ಜಾಗ ಅವ್ರಿಗೆ ಹಂಚಿಕೆ ಆಗುತ್ತೆ ನಾವು ಅಲ್ಲೇ ಕಟ್ಕೊಂಡು ಹೋಗ್ತಾ ಹೋಗ್ತೀವಿ ಇದು ಯಾರ್ದು ಸ್ವಾಧೀನ ಇಲ್ವಲ್ಲ ಅಂಥೇಳಿ ಅವ್ರು ಹೋಗ್ತಾರೆ ಆಗ ಈ ಕಟ್ಟಡನ ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಹಂಚಿಕೆ ಮಾಡುತ್ತೆ ಸರ್ಕಾರ ಅಂಥ ಸಂದರ್ಭದಲ್ಲಿ ಈ ಕಟ್ಟಡ ಪಾರಂಪರಿಕ ಕಟ್ಟಡವಾಗಿ ಇರುತ್ತೆ ಬಟ್ ಮಳೆ ಬಿದ್ದು ಅದಾಗಿ ಸ್ವಲ್ಪ ಶಿಥಿಲಾವಸ್ಥೆಗೆ ಬಂದ ಸಂದರ್ಭದಲ್ಲಿ 2000ನೇ ಇಸವಿನಲ್ಲಿ ಅಂದಿನ ನಿರ್ದೇಶಕರಾಗಿದ್ದ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಪ್ರಾತಸ್ಮರಣೀಯರು ಅವರು ಈ ಇಲಾಖೆಗೋಸ್ಕರ ಒಂದು ಹೊಸ ಕಟ್ಟಡ ಕಟ್ಟಬೇಕು 7 ಅಂತಸ್ತಿನ ಕಟ್ಟಡ ಕಟ್ಟಬೇಕು ಅನ್ನೋಂಥ ಆಲೋಚನೆ ಇರುತ್ತೆ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಬಿ ಕೆ ಚಂದ್ರಶೇಖರ್ ಅವರು ವಾರ್ತಾ ಸಚಿವರಾಗಿರ್ತಾರೆ ಈ ಕಟ್ಟಡದ ನಕಾಶೆ ಮಾಡಿಸೋದಕ್ಕೆ ಇದಕ್ಕೆಲ್ಲ ಅವರು ಬಹಳ ಬಹಳ ಕಷ್ಟಪಡ್ತಾರೆ ಆಗ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಇದು ಪಾರಂಪರಿಕ ಕಟ್ಟಡ ಇದನ್ನು ನೆಲಸಮಗೊಳಿಸಬಾರ್ದು ಅಂತ ಕೆಲವರು ಆಕ್ಷೇಪಣೆ ಎತ್ತುತ್ತಾರೆ ಬಟ್ ಕಟ್ಟಡ ಅದು ಶಿಥಿಲಾವಸ್ಥೆ ಆಗ್ತಾಯಿದೆ ಜನ ಇಲ್ಲಿ ಕೆಲಸ ಮಾಡೋ ಅಧಿಕಾರಿ ನೌಕರರಿಗೆ ಅವ್ರ ಜೀವಕ್ಕೆ ಆಪತ್ತು ಬರುತ್ತೆ ಅನ್ನೋವಂಥ ವಿಚಾರನ ಮನವರಿಕೆ ಮಾಡಿಕೊಟ್ಟಾಗ ಇಲ್ಲಿ ಇದೇ ಇದರಲ್ಲಿ ಆ ಹಳೆ ಕಟ್ಟಡ ನೆಲಸಮ ಮಾಡಿ ಹೊಸ ಕಟ್ಟಡ ಮಾಡಿಕೊಡೋಕ್ಕೆ ಆಗತ್ತೆ ಆ ಸಂದರ್ಭದಲ್ಲಿ ಗುರುಪ್ರಸಾದ್ ಅವರು ಈ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ಕೊಡ್ತಾರೆ ನಂತರ ಕೆ ವಿ ಆರ್ ಟ್ಯಾಗೂರ್ ಅಂತ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಅತ್ಯಂತ ಸರಳ ಮತ್ತು ಸಜ್ಜನ ಸಂಭಾವಿತ ವ್ಯಕ್ತಿ ಅವರು ಈ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ಕೊಟ್ಟು ಈ ಅವರ ಅವಧಿನಲ್ಲಿ ಈ ಕಟ್ಟಡದ ಉದ್ಘಾಟನೆ ಆಗ್ತದೆ 2008ನೇ ಇಸವಿನಲ್ಲಿ ಈ ಕಟ್ಟಡ ಉದ್ಘಾಟನೆ ಆಗಿದೆ ತದನಂತರ ಕುಮಾರಸ್ವಾಮಿ ಸಂದರ್ಭದಲ್ಲಿ ಈ ಕಟ್ಟಡದ ಮತ್ತಷ್ಟು ವಿಸ್ತರಣೆ ಆಗಿ ಈಗ ಅತ್ಯಂತ ಸುಂದರ ಸುಸಜ್ಜಿತ ಕಟ್ಟಡ ಸುಗಮ ವ್ಯವಸ್ಥೆಗಳುಳ್ಳ ಕಟ್ಟಡ ವಿಧಾನಸೌಧಕ್ಕೆ ಅತ್ಯಂತ ಸಮೀಪವಾಗಿರುವ ಕಟ್ಟಡ ನಮ್ಮ ವಾರ್ತಾ ಇಲಾಖೆಗೆ ಆಗಿದೆ ಅನ್ನುತ್ತಾ ಹೇಳಲಿಕ್ಕೆ ನಿಜವಾಗಲೂ ಹೆಮ್ಮೆ ಆಗುತ್ತೆ ಮತ್ತು ಹಿಂದಿನ ಕಾಲದಲ್ಲಿ ನಾನು ವಾರ್ತಾ ಇಲಾಖೆಗೆ ಪ್ರವೇಶಿಸಿದಾಗ ಸುದ್ದಿನ ನಾವು ಕೈಯಲ್ಲಿ ಬರೆದು ಬೆರಳಚ್ಚು ಮಾಡಿಸಿ ಅದನ್ನು ಸ್ಟೆನ್ಸಿಲ್ ಮಾಡೋದು ಅಂತ ಅಂದರೆ ಬಹುಪ್ರತಿ ಮಾಡೋದು ಅಂತ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ನಲ್ಲಿ ಮಾಡಿ ಕೊಡ್ತಾಯಿದ್ವಿ ಆ ನಾವು ಮಾಡಿದ ಸುದ್ದಿನ ಅಥವಾ ಒಂದು ಪತ್ರಿಕಾ ಆಮಂತ್ರಣನ ನಮ್ಮಲ್ಲಿ ಆಟೋಗಳು ಇತ್ತು ಒಂದು 3 ಆಟೋಗಳು ಮತ್ತು ಒಬ್ಬ ಮೊಪೆಡ್ ಚಾಲಕ ಆ 4 ಜನ ಪ್ರತಿ ಮಾಧ್ಯಮಾಲಯಗಳಿಗೆ ಅಂದರೆ ಪತ್ರಿಕಾಲಯ ಇರ್ಬೋದು ಅಥವಾ ಒಂದು ಟಿ ವಿ ಆಗಿದ್ದೇ ದೂರದರ್ಶನ ETV ಮತ್ತು ಉದಯ TV 3 ಅವ್ರ ಕಚೇರಿಗಳಿಗೆ ಪ್ರತಿದಿನ ಸಂಜೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಿದ್ರು ನದನ ತದನಂತರ ಮತ್ತು ಈ ತಂತ್ರಜ್ಞಾನ ಆವಿಷ್ಕಾರದಲ್ಲಿ
ಬದಲಾವಣೆ ಆಗ್ತಾ ಆಗ್ತಾ ಅದನ್ನು ಅಳವಡಿಸ್ಕೋದ್ರಲ್ಲಿ ಕೂಡ ವಾರ್ತಾ ಇಲಾಖೆ ಭಾರಿ ಮುಂದು. ಗಣಕೀಕೃತ ಇಲಾಖೆಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ಚಟುವಟಿಕೆಗಳ ಗಣಕೀಕೃತ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡ ಬಹುಶಃ ಮೊದಲನೇ ಇಲಾಖೆ ಅಂದರೆ ವಾರ್ತಾ ಇಲಾಖೆ. ನಾವು ಅದನ್ನು ಏನು ಪತ್ರಿಕಾ ಪ್ರಕಟಣೆ ಮಾಡ್ತಾಯಿದ್ವಿ ಅದನ್ನು ಗಣಕೀಕೃತ ಮಾಡಿದ್ವಿ. ಈ ಸ್ಟೆನ್ಸಿಲ್ ಗಿನ್ಸಿಲ್ ಮಾಡೋದ್ರಿಂದ ಇಮೇಲ್ನಲ್ಲಿ ಅಂದರೆ ಮಿಂಚಂಚೆಯಲ್ಲಿ ಕಳಿಸುವಂಥ ಮಾಧ್ಯಮಗಳಿಗೆ ಮಿಂಚಂಚೆಯಲ್ಲಿ ತಲುಪಿಸೋ ವ್ಯವಸ್ಥೆ ಮಾಡಿದ್ವಿ. ತಂದಂದರೆ ಅದನ್ನು ನಮ್ಮ ಅಂತರ್ಜಾಲ ತಾಣ ಅಂದರೆ ವೆಬ್ಸೈಟ್ನಲ್ಲಿ ಅದನ್ನು ಹಾಕೋದು ಮಾಡಿದ್ವಿ. ಆಮೇಲೆ ಎಲ್ಲವೂ ಹಳೆಯದ ಹಸ ಆಗ್ತಾ ಬಂತ. ಈಗ ನಾವು ಈ ವಾಟ್ಸಪ್ನಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೀವಿ. ಕೇಂದ್ರ ಕಚೇರಿಯಿಂದ ಸುಮಾರು 600 ಪತ್ರಿಕೆಗಳು ಮತ್ತು ಪತ್ರಿಕೆಗಳ ಪ್ರತಿನಿಧಿಗಳಿಗೆ ಪ್ರತಿದಿನ ವಾಟ್ಸಪ್ ಮೂಲಕ ಮತ್ತು ಇಮೇಲ್ ಮೂಲಕ ಎರಡೂ ಕೂಡ ಇವತ್ತು ಸುದ್ದಿ ಮತ್ತು ಛಾಯಾಗ್ರಹಗಳನ್ನ ನಾವು ತಲುಪಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ. ಮತ್ತು ನಮ್ಮ ಮುಂದಿನ ಯೋಜನೆ ಕೂಡ ಇದೆ. ಈಗ ನಾವು ಯೂಟ್ಯೂಬ್ನ ಬಳಕೆ ಕೂಡ ಈಗ ಹೆಚ್ಚಿಗೆ ಮಾಡ್ತಾಯಿದ್ದೀವಿ. ಈ ವಾರ್ತಾ ಇಲಾಖೆ ಯೂಟ್ಯೂಬ್ನಲ್ಲಿ 200 ಹೆಚ್ಚು ನೀವು ನೋಡಲೇಬೇಕಾದ ಮತ್ತು ನೋಡಬಹುದಾದ ಒಂದು ಗಣ್ಯಾತಿಗಣ್ಯರ ಪರಿಚಯಗಳು, ವಿಶೇಷ ಪ್ರದೇಶಗಳ ವಿಶೇಷತೆಗಳನ್ನ ಬಣ್ಣಿಸೋ ಚಿತ್ರಗಳು ಎಲ್ಲ ಕೂಡ ಇದೆ. ತಾವು ಅದನ್ನು ನೋಡ್ಬೋದು. ತದನಂತರ ಇನ್ನು ಈ ಇಲಾಖೆ ಬಗ್ಗೆ ಬಣ್ಣಿಸ್ತಾ ಹೋದರೆ ಬಣ್ಣಿಸ್ತಾನೇ ಹೋಗಬೇಕು, ಬರೀತಾ ಹೋದರೆ ಬರೀತಾನೇ ಹೋಗಬೇಕು. ಪುಟಗಳು ಸಾಕಾಗಲ್ಲ, ಸಂಪುಟಗಳು ಬೇಕಾಗತ್ತೆ. ಅದೇ ರೀತಿ ಭಾಳಷ್ಟು ವಿಚಾರ ಮತ್ತು ವಿಶೇಷಗಳಿವೆ. ಮತ್ತು ಈ ವಾರ್ತಾ ಇಲಾಖೆಯದು ಇನ್ನೊಂದು ಹೊಸ ಕಟ್ಟಡ ಬೆಂಗಳೂರಿನಲ್ಲಿ ಬಂದಿದೆ. ಇದಕ್ಕೆ ವಾರ್ತಾ ಸೌಧ ಅಂತ ಇಟ್ಟಿದ್ದೀವಿ. ಆ ಶ್ರೀಗಂಧದ ಕಾವಲಿನಲ್ಲಿ ಇರುವಂಥ ಹೊಸ ಕಟ್ಟಡದ ಹೆಸರು ಮಾಧ್ಯಮ ಸೌಧ ಅಂತ. ವಾರ್ತಾ ಇಲಾಖೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದ್ದಂಗೆ ಅದರ ತರಬೇತಿ ಕೂಡ ನಮ್ಮ ಅಧಿಕಾರಿಗಳಿಗೆ ಮುಖ್ಯ ಅನ್ನೋ ಸದುದ್ದೇಶ. ಆದ್ದರಿಂದ ಮಾಧ್ಯಮ ಸೌಧನ ತರಬೇತಿ ಕಾರ್ಯಚಟುವಟಿಕೆಗಳಿಗೆ ಮೀಸಲಿರಿಸಬೇಕು ಅನ್ನೋ ಚಿಂತನೆ ನಮ್ಮ ಇಲಾಖಾ ಮುಖ್ಯಸ್ಥರಲ್ಲಿ ಇತ್ತು. ಆದ್ದರಿಂದ ಆ ಕಟ್ಟಡನ ಒಂದು ನಾವು ನಿರ್ಮಾಣ ಮಾಡಿದ್ದೀವಿ. ಸದ್ಯದಲ್ಲೇ ಅಲ್ಲಿ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಮತ್ತು ಮಾಧ್ಯಮಗಳಿಗೆ ಅವಶ್ಯಕತೆ ಇರುವಂಥ ಛಾಯಾಚಿತ್ರಗಳ ಪೂರೈಕೆ ಮತ್ತು ಈ ಚಿತ್ರೀಕರಣ ಅಂದರೆ ಶಾರ್ಟ್ ಫಿಲಮ್ಸು ಕಿರುಚಿತ್ರಗಳ ಪೂರೈಕೆ ಈ ಥರದ್ದೆಲ್ಲ ಮಾಡಿದ್ದೀವಿ. ಒಂದೇನು ಅಂದರೆ ಕೆಲವರು ಯಾವುದೋ ಒಂದು ಕೆಲವು ಕಹಿ ಘಟನೆಗಳು ನಡೆಯುತ್ತೆ, ಸಾವು ಅನ್ನೋದು ಯಾರನ್ನೂ ಬಿಡೋದೇ ಇಲ್ಲ. ಅಂಥದ್ರಲ್ಲಿ ಉದಾಹರಣೆ ಹೇಳಬೇಕು ಅಂದರೆ ಪೇಜಾವರ ಶ್ರೀಗಳು ಅವರು ಅಸ್ತಂಗತರಾದರು. ಆ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರು ಪ್ರಮುಖ ಗಣ್ಯರ ಜೊತೆ ಇದ್ದ ಎಲ್ಲ ಛಾಯಾಚಿತ್ರಗಳನ್ನು ಅವರ ಸಾವಿನ ಸುದ್ದಿ ಖಚಿತವಾದ 10 ನಿಮಿಷದಲ್ಲಿ ಎಲ್ಲರಿಗೂ ನಾವು ತಲುಪಿಸಿದ್ದೇವೆ. ಮತ್ತು ಅದೇ ರೀತಿ ಯಾವುದೇ ಗಣ್ಯರು ಸತ್ತಾಗ ಅವ್ರದ್ದೆಲ್ಲ ಪ್ರಮುಖ ಒಂದು ಕಿರುಚಿತ್ರ ಸಾಕ್ಷ್ಯಚಿತ್ರಗಳಿದೆ, ಒಂದು 20 ನಿಮಿಷದ್ದು 10 ನಿಮಿಷದ್ದು, ಅದನ್ನೆಲ್ಲ ನಾವು ಕ್ಷಣ ಮಾತ್ರದಲ್ಲಿ ಮಾಧ್ಯಮಗಳಿಗೆ ತಲುಪಿಸಿದ್ದೀವಿ. ಇದೇನು ಅಂದರೆ ಮಾಧ್ಯಮಗಳಿಗೆ ನೆರವು ಕೊಡೋದು ಅಂತ ಮಾತ್ರ ಅಲ್ಲ, ಇದು ಬೇರೆ ಜನರಿಗೆ ಕ್ಷಣ ಮಾತ್ರದಲ್ಲಿ ಆ ಮಹನೀಯರ ಸಾಧನೆ ಏನಿತ್ತು, ಅವರು ಹೇಗೆ ಅಷ್ಟು ದೊಡ್ಡವರಾಗಿ ಬೆಳೆದರು, ಅವರ ಶ್ರಮ ಏನು ಅನ್ನೋದು ಜನಸಾಮಾನ್ಯರಿಗೆ ತಿಳಿಬೇಕು. ಅದರಿಂದ ಇತರರು ಸ್ಫೂರ್ತಿ ಹೊಂದಿ ಅವರಿಗೆ ಪ್ರೇರಣೆಯಾಗಿ ಅವರು ಕೂಡ ದೊಡ್ಡವರು ಆಗಬೇಕು ಅನ್ನೋದು ಈ ಇಲಾಖೆಯ ಸದುದ್ದೇಶ. ಆದ್ದರಿಂದ ಅಂಥ ಸಾಕ್ಷ್ಯಚಿತ್ರಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ, ಅದನ್ನು ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತಿದ್ದೀವಿ, ಕೊಟ್ಟಿದ್ದೀವಿ. ಉದಾಹರಣೆಗೆ ಮೈಸೂರು ಅರಮನೆ ಅಂದ್ರೇ ಅದ್ರ ಬಗ್ಗೆ ಒಂದು ನಮ್ಮಲ್ಲಿ ವಿಶೇಷ ಸಾಕ್ಷ್ಯಚಿತ್ರ ಇದೆ. ಅಥವಾ ಮೈಸೂರು ಪಾಕ್ ಅಂತ ಒಂದು ತಿಂಡಿ ಬಗ್ಗೆ, ಒಂದು ತಿನಿಸು ಅದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಒಂದು ಧಾರವಾಡ ಪೇಡ ವಿಶೇಷತೆ ಇದ್ದರೆ ಅದ್ರ ಬಗ್ಗೆ ಇದೆ. ನಂಜನಗೂಡು ರಸಬಾಳೆ ಹಣ್ಣು ಅದ್ರ ಬಗ್ಗೆ ಚಿತ್ರ ಇದೆ. ಈ ಥರ ನಾವು ಭಾಳಷ್ಟು ನಾವು ವಾರ್ತಾ ಇಲಾಖೆ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ, ವಿವಿಧ
ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಈ ಇಲಾಖೆಯ ಒಟ್ಟಾರೆ ಕಾರ್ಯಕ್ರಮ ಅಥವಾ ಕಾರ್ಯಚಟುವಟಿಕೆ ಏನು ಅಂದರೆ, ಒಂದೇ ಸಾಲಿನಲ್ಲಿ ಹೇಳಬೇಕಾದ್ರೆ, ಇದು ರಾಜ್ಯ ಸರ್ಕಾರದ ವರ್ಚಸ್ಸು ವೃದ್ಧಿಸುವ ಇಲಾಖೆ. ರಾಜ್ಯದ ವರ್ಚಸ್ಸು ವೃದ್ಧಿಸುವ ಇಲಾಖೆ. ರಾಜ್ಯ ಸರ್ಕಾರನೂ ಮುಖ್ಯ, ಮತ್ತು ರಾಜ್ಯದ್ದು ಮುಖ್ಯ. ಮತ್ತು ಕನ್ನಡಿಗರು ಅಂತಂದರೆ ಯಾವುದೇ ಒಂದು ಪ್ರದೇಶಕ್ಕೆ ಹೋದರೂ, ಹೌದು ಇವರು ಕನ್ನಡಿಗರು ಅಂದರೆ ಒಳ್ಳೆಯ ಜನ, ಕನ್ನಡಿಗರು ಅಂದರೆ ಅತ್ಯಂತ ಪ್ರಾಮಾಣಿಕವಾಗಿರೋರು, ಶ್ರಮವಹಿಸಿ ಕೆಲಸ ಮಾಡುವರು ಅನ್ನುವಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಳಿಲು ಸೇವೆ ಕೂಡ ಇದೆ ಅನ್ನೋದನ್ನ ನಾನು ತಮಗೆ ತಿಳಿಸಬಯಸ್ತೇನೆ.